ಸೊ ಕಾರ್ ತೋರಿಸ್ತಾ ಇದೀವಲ್ಲ, ಇದು 1 ಕೋಟಿ ಮೌಲ್ಯದ ಬೆನ್ಸ್ ಕಾರ್. ಇದೇ ಕಾರ್ ಅನ್ನ ಭರತ್ ರೆಡ್ಡಿಗೆ ಶ್ರಾವಣಿ ಕಡೆಯವರು ಕೊಟ್ಟಿರೋದು. ಆತನೇ ಹಠ ಹಿಡಿದು ಕೂತಿದ್ದಂತೆ, ಎಂಗೇಜ್ಮೆಂಟ್ ಕೂಡ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ರು ಒಂದು ಐಷಾರಾಮಿ ಹೋಟೆಲ್ ನಲ್ಲಿ. ಸೊ ಆ ಫುಟೇಜ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ, ಯಾವ ತರ ಅದು ಎಂಗೇಜ್ಮೆಂಟ್ ಪ್ಲಸ್ ಮದುವೆ ಎಲ್ಲ ಅದ್ದೂರಿತನದಿಂದ ಕೂಡಿತ್ತು ಅಂತ ಹೇಳ್ಬಿಟ್ಟು. ಸೊ ಆತ ಕೇಳಿದಂತೆ, ಡಿಮ್ಯಾಂಡ್ ಮಾಡಿದಂತೆ, ನನಗೆ ಇದೇ ಕಾರ್ ಬೇಕು ಅಂತ ಹಠ ಹಿಡಿದು ಆತ ಮಾವನ ಮನೆಯಲ್ಲಿ ತೆಗೆಸ್ಕೊಂಡಿದ್ದಾನೆ, ಅಂದ್ರೆ ಹುಡುಗಿ ಮನೆಯಲ್ಲಿ ತೆಗೆಸ್ಕೊಂಡಿದ್ದಾನೆ. ಅದ್ರ ಜೊತೆಯಲ್ಲಿ 5 ಲಕ್ಷ ಮೌಲ್ಯದ ಒಂದು ಡೈಮಂಡ್ ರಿಂಗ್ ಅನ್ನ ಹಾಕಿದ್ದಾರೆ. ಇನ್ನು 5 ಕೋಟಿ ಖರ್ಚು ಮಾಡಿ ಮದುವೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಆತ SSLC ಫೇಲ್ ಆಗಿದ್ದ, ಅದನ್ನ ಮುಚ್ಚಿಟ್ಟಿದ್ದ, ತಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದ. ಅದ್ ಯಾವ ತರ ನಂಬಿಸದ್ನೋ, ಮಂಕು ಬುದ್ಧಿ ಎರಚದ್ನೋ ಗೊತ್ತಿಲ್ಲ. ಸೊ ಹುಡುಗಿ ಮನೆ ಕಡೆ ಅವ್ರು ನಂಬಿದ್ದಾರೆ, ಈತನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಈಗ ಈ ಸಂಸಾರ ಮುರಿದು ಬಿದ್ದಿದೆ 1 ತಿಂಗಳಲ್ಲಿ. ಅವ್ರು ಹೇಳಿದ್ರು ಅಂತ ನಾನು ಮದ್ವೆ ಮಾಡ್ಕೊಂಡೆ. ಅದಾದ್ಮೇಲೆ ಮಾಡ್ಕೊಂಡ್ಮೇಲೆ ಅವನು ದಿನ ರಾತ್ರಿ ಫಸ್ಟ್ ಡೇ ಇಂದ ಮದ್ವೆ ಆಗಿದ್ದ ದಿನದಿಂದ ಕುಡ್ಕೊಂಡು ಬಂದು ಅಬ್ಯೂಸ್ ಮಾಡೋದು, ಅಸಾಲ್ಟ್ ಮಾಡೋದು, ಒಂಥರ ಸೈಕಾಟಿಕ್ ಆಗಿ ಬಿಹೇವ್ ಮಾಡೋದು ಎಲ್ಲ ಮಾಡ್ತಿದ್ದ. ಫಸ್ಟ್ ನೈಟ್ ಇಂದಾನೇ ಕುಡ್ಕೊಂಡು ಬಂದಿದ್ರು. ಆಮೇಲೆ ನಾನು ಐಡೆಂಟಿಫೈ ನಾ ಲವ್ ಹಿಮ್ ನಿಯರ್ ಮೀ, ಅವರು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಕ್ಕೆ ನಾನು ಐ ಡೋಂಟ್ ನೋ, ಐ ವಾಸ್ ಸೋ ಸ್ಕೇರ್ಡ್ ಫಾರ್ ಮೈ ಲೈಫ್ ಸರ್. ಮನೆಯವ್ರನ್ನ ಸಾಯಿಸಾಕ್ತೀವಿ, ಹಣ ದುಡ್ಡು ಆಸ್ತಿ ಎಲ್ಲ ನನಗೆ ಎತ್ಕೊಂಡು ಬಾ ಅಂತ ಹೇಳಿ ಬೆದರಿಕೆ ಮಾಡಿ ಅವ್ರನ್ನ ಮೇಲೆ ಎಲ್ಲ ನೀನು ಬೇಕಾಗೇ ಇಲ್ಲ ಅಂತ ಎಲ್ಲ ಹೇಳಿ ಫಸ್ಟ್ ದಿನದಿಂದಾನು ಅವರಮ್ಮ ಮಾಟ ಮಂತ್ರ ಎಲ್ಲ ಮಾಡಿಕೊಂಡು ರಾತ್ರಿಯಲ್ಲಿ 1 ಕಪ್ ಬೆಕ್ಕು ನಿಂಬೆಹಣ್ಣು ಎಲ್ಲ ನೋಡಿದ್ರು ಒಂದಿನ ನಿಂಬೆಹಣ್ಣು ಎಲ್ಲ ಕಡೆ ನಿಂಬೆಹಣ್ಣು ನನ್ನ ತಲೆ ಮೇಲೆ ಬಂದು ನಿಂಬೆಹಣ್ಣು ಚಚ್ಚೋದು, ಪೌಡ್ರುಗಳು ಪೌಡ್ರ್ ಕಲಸ್ಬಿಟ್ಟು ನೀರಲ್ಲಿ ಊಟದಲ್ಲಿ ಬೇಕಂತ ಊಟ ತಿನ್ನು ತಿನ್ನು ಅದು. ಆಮೇಲೆ ಡ್ರಗ್ಸ್ ಏನೋ ಮಾಡಿದ್ದಾನೆ ಅನಿಸುತ್ತೆ. ಹಿ ವಾಸ್ ಬಿಹೇವಿಂಗ್ ವೆರಿ ವೆರಿ ವಿಯರ್ಡ್. ಅವತ್ತು ನನಗೆ ಆಲ್ರೆಡಿ ಮದುವೆ ಆಗಿದೆ, ಯಾಕೆ ಹಿಂಗೆ ಆಡ್ತಿದ್ದೆ, ನನಗೆ ಆಲ್ರೆಡಿ ಒಂದು ಹೆಂಡತಿ ಇದೆ, ನನಗೆ ಮಗು ಇದೆ, ನೀನೇನು ಮಕ್ಕಳು ಮಾಡೋದು, ನನ್ನ ನೀನು ಮನೆಯಲ್ಲಿ ಅಲ್ಲಿ ಮೂಲೆಯಲ್ಲಿ ಕೂತಿರಬೇಕು, ಮೂವೀಸ್ ನೋಡೋದು ಸರ್, ಮೂವೀಸ್ ಅದು ಏನೋ ಒಂಥರ ಸೈಕೋಟಿಕ್ ಮೂವೀಸ್ ನೋಡೋದು, ನೋಡ್ಕೊಂಡು ನೋಡ್ಕೊಂಡು ಸೈಕೋಟಿಕ್ ಆಗಿ ಬಿಹೇವ್ ಮಾಡೋದು, ಆ ವಿಲನ್ಸ್ ಡೈಲಾಗ್ಸ್ನೆಲ್ಲ ರಿಪೀಟ್ ರಿಪೀಟ್ ಮಾಡಿ ಮಾಡಿ ಹೇಳೋದು. ಫಸ್ಟ್ ಡೇ ಫಸ್ಟ್ ನೈಟ್ ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿದ್ರು, ಆವತ್ತು ಸೂಟ್ ಕೇಸಲ್ಲಿ ತಕೊಂಡ್ ಬಂದಿದ್ನೋ ಏನೋ ಅಲ್ಲಿ ಕುಡಿದು ಬಿಟ್ಟಿದ್ದಾನೆ. ನನ್ನ ಮಗಳು ಹೋಗಿದ ತಕ್ಷಣ ಇದು ಗೊತ್ತಾಗಿದ ತಕ್ಷಣ ನನ್ನ ಮಗಳು ಅವನ ಹತ್ರ ಸೇರಿಸಿಲ್ಲ. ವೆರಿ ನೆಕ್ಸ್ಟ್ ಡೇ ನಮ್ಮ ಹತ್ರ ಹೇಳಲಿಲ್ಲ ಮಗಳು ಗಲಾಟೆಗಳಾಗುತ್ತೆ ಅಂತ. ಅವ್ರ ಮನೆಗೆ ಹೋಗಿದ್ದಾಳೆ, ಅವ್ರ ಮನೆಗೆ ನಾನು ಕೇಳಿದೆ ಏನಮ್ಮ ಏನಪ್ಪ ಅಂದರೆ ನಾನು ಮುಟ್ಸಿಲ್ಲ ಅಂಕಲ್ ಅಂದ. ಅಮ್ಮ ಹಂಗೆಲ್ಲ ಮಾಡಬೇಡಮ್ಮ, ಮದುವೆ ಆಗಿದೆ, ನಿನ್ನ ಗಂಡು ಅವನೇನಮ್ಮ. ಸರಿ, ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬಿಟ್ರು ಶಾರ್ಟಾಗಿ ಹೇಳ್ಕೊಂಬಂದು. ಆವತ್ತು ನೈಟ್ ಅವ್ರ ಮನೆ ಅಲ್ವಾ ಚೆನ್ನಾಗಿ ಕುಡ್ದಿದ್ದಾನೆ, ಫಸ್ಟ್ ನೈಟಿಗೆ ಬಂದಿದ್ದಾನೆ, ಅವ್ನ ಮನೇಲಿ ಅರೇಂಜ್ ಮಾಡಿಸಿ ಅವ್ರ ತಾಯಿಗೆ ಹೇಳಿದ್ದಾನೆ ನೆನ್ನೆ ಮುಟ್ಸಿಲ್ಲ ಅಂತ ಅರೇಂಜ್ ಮಾಡಿ ಆವತ್ತು ನನ್ನ ಮಗಳು ಕುಡ್ದಿರೋದು ನೋಡಿ ಸೇರಿಸಿಲ್ಲ. 31st ಶುರು ಮಾಡಿದ್ರು ವಿಭೂತಿ ಮಂತ್ರಗಳು ಹಾಕೋದಕ್ಕೆ. ಆಮೇಲೆ ಈ ಮಂತ್ರಗಳು ಅದು ಇದು ಆಗ್ತಾಯಿದ್ರೆ ಹಾಗೆ ನಡೀತಾ ಇದ್ರೆ ತಿರುಪ್ತಿಗೆ ಕರ್ಕೊಂಡು ಹೋಗಿದ್ದಾನೆ. 21st ಸಾಯಂಕಾಲ ಗೊತ್ತಾಯಿತು ನನಗೆ ಎಲ್ಲ ವಿಷಯ. 22nd ಬಂದು, ಸಾಹೇಬ್ರೆ ನಮ್ಮ ಒಡವೆ ಬಟ್ಟೆಗಳು ನಮ್ಮ ಕಾರು ಎತ್ಕೊಂಡು ಕರ್ಕೊಂಡು ಅವ್ರಿಗೆ ನೈಸಾಗಿ ಹೇಳಿ ದೇವಸ್ಥಾನಕ್ಕೆ ಹೋಗಿ ಸೇರ್ಪಡಿಸ್ಕೊಂಡ್ಬರ್ತೀವಿ.